ಬೆಂಗಳೂರಿನ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆಕೋರ್ರ ಕೇಸನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಪತ್ರವನ್ನು ಶಾಸಕ ತನ್ವೀರ್ ಸೇಠ್ ಅವರು ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಮಟ್ಟದ ರಾಜಕೀಯ ರಾಡಿಯಾಗಿ ಪರಿಣಮಿಸ್ತಾ ಇದೆ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ್ದಂತಹ ಈ ಸುದ್ದಿಗೆ ಈಗ ತನ್ವೀರ್ ಸೇಠ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಟಿ ಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಕೋರರ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಪತ್ರವನ್ನು ಬರೆದಿದ್ದರು ತನ್ವೀರ್ ಸೇಠ್ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಆರಂಭದಲ್ಲಿ ನನಗಂತ ಯಾವ ಪತ್ರನೂ ಬಂದೇ ಇಲ್ಲ ಅಂತ ಅಂದುಬಿಟ್ಟಿದ್ರು ಆದರೆ ನಾವು ಬ್ರೇಕ್ ಮಾಡಿದ್ದಂತಹ ಸುದ್ದಿಗೆ ತನ್ವೀರ್ ಅವರೇ ಖುದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ ಪತ್ರ ಬರೆದಿರೋದನ್ನು ಒಪ್ಪಿಕೊಂಡಿದ್ದಾರೆ ತನ್ವೀರ್ ಸೇಠವರು ಅಷ್ಟೇ ಅಲ್ಲ ಬರೆದಿರ್ತಕ್ಕಂಥ ಪತ್ರವನ್ನು ರಿಲೀಸ್ ಕೂಡ ಮಾಡಿದ್ದಾರೆ ನಾನು ಏನು ಬರೆದಿದ್ದೆ ಇದೇ ಲೆಟರು ಹೌದು ನಾನು ಬರೆದಿರ್ತಕ್ಕಂಥದ್ದು ನಿಜ ಇದು ಯಾವುದೇ ಒಂದು ಕೋಮಿಗೆ ಸಂಬಂಧಪಟ್ಟ ವಿಚಾರವಲ್ಲ ಅಮಾಯಕರಿದ್ದರೆ ವಿದ್ಯಾರ್ಥಿಗಳಿದ್ದರೆ ಅವರ ಮುಂದಿನ ಭವಿಷ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪತ್ರವನ್ನು ಬರೆದಿದ್ದೀನಿ ಬಿ ಜೆ ಪಿಗರ ಟೀಕೆ ವಾಗ್ದಾಳಿಗೆ ತನ್ವೀರ್ ಶೇಟ್ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ ಏನು ಅಂತ ನೋಡೋಣ ಅವ್ರು ಹೇಳ್ತಾರೆ ತನ್ವೀರ್ ಅವರು ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೂ ಟೀಕೆಗಳು ಬೇಕು ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು ಹೊರಟಿದ್ದೀನಿ ಟೀಕೆಗಳು ಬರ್ತಾ ಇದೆ ಹಿಂದಿನ ಸರ್ಕಾರ ಇದ್ದಾಗಲೂ ನಾನು ಮನವಿ ಮಾಡಿಕೊಂಡಿದ್ದೆ ಆಗ ಅದು ಹೊರಗೆ ಬಂದಿರಲಿಲ್ಲ ಯಾವುದೇ ಒಂದು ಕೋಮಿನ ವಿಚಾರ ಪ್ರಸ್ತಾರದಲ್ಲಿ ಪ ಪ್ರಸ್ತಾಪ ಮಾಡಿಲ್ಲ ಆ ಗಲಾಟಿನಲ್ಲಿ ಎಲ್ಲ ಕೋಮಿನವರು ಏನಿಲ್ಲ ಬಟ್ ಇವ್ರು ಹೇಳ್ತಾರೆ ಅಮಾಯಕರು ಯಾರನ್ನು ದಸ್ತಗಿರಿ ಮಾಡಿ ಶಿಕ್ಷೆ ಕೊಡ್ತಾ ಇದ್ದಾರೆ ಅವರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೇನೆ ಬಟ್ ಅಮಾಯಕರು ಅಂತ ಪ್ರೂವ್ ಆಗಬೇಕಲ್ಲ ನಿಮಗೆ ನೀವೇ ಅಮಾಯಕರು ಅಂತ ಹೆಂಗೆ ಹೇಳ್ತೀರಾ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ನಾನೂರ ಮೂವತ್ತೆರಡು ಜನ ಆರೋಪಿಗಳಿದ್ದಾರೆ ಎನ್ ಐ ಎ ದವರು ಮೂರು ಕೇಸ್ ತನಿಖೆ ಮಾಡ್ತಾ ಇದ್ದಾರೆ ಬಟ್ ಆ ಯಾರು ಅಮಾಯಕರು ಅಂತ ಬೇಕಲ್ಲೇಟ್ ಅವರು ಬರೆದಿರ್ತಕ್ಕಂಥ ಪತ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಅಂದರೆ ಡಿ ಜೆ ಹಳ್ಳಿ ಮತ್ತು ಕೆ ಹಳ್ಳಿ ಪ್ರಕರಣದಲ್ಲಿ ಆ ಒಂದು ಶಿಕ್ಷೆಗೊಳಪಟ್ಟಂಥವ್ರು ಮತ್ತು ಆರೋಪಿಗಳಾದಂಥವ್ರು ಅಮಾಯಕರ ಅನ್ನೋ ಪ್ರಶ್ನೆಯನ್ನು ಬಿಜೆಪಿ ಮಾಡ್ತಾ ಇದೆ ಈಗ ನಮ್ಮ ಜೊತೆ ತನ್ವೀರ್ ಇದ್ದಾರೆ ಈ ಒಂದು ಪತ್ರದ ಅಸಲಿಯತ್ ಏನು ಯಾವಾಗ ಬರೆದ್ರು ಇದು ಈ ಸಾರಾಂಶ ಏನು ಅಂತ ಕೇಳೋಣ ಬನ್ನಿ ಸರ್ ಈ ಪತ್ರವನ್ನು ಬರೆದಿರೋದು ನಿಜಾನ ಯಾವಾಗ ಬರೆದಿದ್ರಿ ಯಾವ ಕಾರಣಕ್ಕೋಸ್ಕರ ಬರೆದ್ರಿ ಈಗ ನಾನು ನನ್ನ ಅಜು ಸರ್ಕಾರ ಇದು ಕೇವಲ ಪ್ರಸ್ತುತ ಸರ್ಕಾರಕ್ಕೆ ಮಾತ್ರ ಬರೆದಿರೋದಲ್ಲ ಈ ಹಿಂದೆ ಇದ್ದಂತಹ ಸರ್ಕಾರದಲ್ಲೂ ಕೂಡ ನಾನು ಇಂಥ ಪತ್ರಗಳು ಬರೆದಿದ್ದೇನೆ ನನಗೆ ಸಂತೋಷ ಈ ನಮ್ಮ ಸರ್ಕಾರ ನನ್ನ ಪತ್ರಕ್ಕೆ ಕನಿಷ್ಠ ಸೌಜನ್ಯತೆಯಿಂದ ಶ ಈ ನಮ್ಮ ಸರ್ಕಾರ ನನ್ನ ಪತ್ರಕ್ಕೆ ಕನಿಷ್ಠ ಸೌಜನ್ಯತೆಯಿಂದ ನನ್ನ ಪತ್ರವನ್ನು ಮೇಲಧಿಕಾರಿಗಳಿಗೆ ನಿಯಮಾನುಸಾರ ಪರಿಶೀಲನೆ ಮಾಡುವಂಥದ್ದಕ್ಕೆ ಮುಂದಕ್ಕೆ ಹಾಕಿದೆ ಆ ಕಾರಣಕ್ಕಾಗಿ ಇವತ್ತು ಇಷ್ಟೆಲ್ಲ ಚರ್ಚೆ ಆಗ್ತಾ ಇರುವಂಥದ್ದು ಯಾವುದೇ ಒಂದು ಗಲಭೆ ಆಗುವಂತಹ ಸಂದರ್ಭದಲ್ಲಿ ಅದು ಪೂರ್ವಯೋಜಿತ ಗಲಭೆ ಅಲ್ಲ ಅದು ಆಕಸ್ಮಿಕವಾಗಿ ನಡೆಯುವ ನಡೆದು ಹೋಗುವಂತಹ ಒಂದು ಪ್ರಕರಣಗಳು ಏನಾಗುತ್ತೆ ಅದರಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ರಲ್ಲಿ ಪೊಲೀಸಿಗರು ದಸ್ತಗಿರಿ ಮಾಡುವಂಥ ಸಂದರ್ಭದಲ್ಲಿ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಅಥವಾ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಲ್ಲ ಕಂಡುಕಂಡಂಗೆ ಎಲ್ಲರಿಗೂ ಹಾಕ್ಕೊಂಡಿರುವಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಾನು ನನ್ನ ಪತ್ರದಲ್ಲಿ ನಾನು ಕೇಳಿರುವಂಥದ್ದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಒಂದೇ ಅಲ್ಲ ಶಿವಮೊಗ್ಗ ಮತ್ತು ಹುಬ್ಳಿಯಲ್ಲಿ ನಡೆದಂತಹ ಘಟನೆಯ ವಿಚಾರದಲ್ಲೂ ನಾನು ಉಲ್ಲೇಖ ಮಾಡಿದ್ದೇನೆ ಇದರಲ್ಲಿ ಅಮಾಯಕರ ಮೇಲೆ ಓಡಿರುವಂತಹ ದಾವೆಗಳನ್ನ ಮರುಪರಿಶೀಲನೆ ಮಾಡಬೇಕು ಅನ್ನೋದು ನಾನು ಮನವಿ ಮಾಡಿಕೊಂಡಿದ್ದೇನೆ ಎಲ್ಲೋ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ ಬಿಡುಬಿಡಿ ಅಂತ ನಾನು ಎಲ್ಲೂ ಬರೆದಿಲ್ಲ ಹಾಗಾಗಿ ಇದು ನೈಜ ಪರಿಸ್ಥಿತಿಯಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಸಂದರ್ಭ ಬಂದಾಗ ಗಲಭೆಗಳನ್ನ ನಿರಂತರಗೊಳಿಸುವಂಥದಕ್ಕೆ ಪೊಲೀಸ್ಗಳು ಪೊಲೀಸರು ಮಾಡುವಂಥ ತಗೊಳ್ಳುವಂತಹ ಕ್ರಮಗಳನ್ನ ಅದು ತಪ್ಪು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಥವಾ ಸರಿ ಅಂತ ಹೇಳುವಂಥ ಸಾಧ್ಯ ಇಲ್ಲ ಆ ಸಂದರ್ಭಕ್ಕೆ ತಕ್ಕಂತೆ ಅವರು ದಸಗಿರಿ ಮಾಡಿದಂತಹ ಸಂದರ್ಭದಲ್ಲಿ ದಾವೆಗಳನ್ನ ಹೂಡುವಂಥ ಸಂದರ್ಭದಲ್ಲಿ ನಾವು ಯಾರೂ ಮಧ್ಯಕ್ಕೆ ಹೋಗಿರಲಿಲ್ಲ ಆದರೆ ನಿರಂತರ ಎರಡೂವರೆ ಮೂರು ವರ್ಷದಿಂದ ಯುವಕರು ಜೇಲ್ವಾಸಿಯಾಗಿದೆ ಅದರಲ್ಲಿ ಅಮಾಯಕರು ಯಾರಾದರೂ ಇದ್ದಲ್ಲಿ ಮರುಪರಿಶೀಲನೆ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೆ ಯಾಕೆಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ನಿಮಗೆ ಪ್ರಕರಣ ಗೊತ್ತೇ ಇದೆ ಡಿ ಜೆ ಡಿ ಕೆ ಜಿ ಪ್ರಕರಣ ಯಾಕೆಂದರೆ ನಿಮ್ಮ ಕೈ ಶಾಸಕರ ಮನೆಗೆ ಒಂದು ರೀತಿಯಲ್ಲಿ ಬೆಂಕಿ ಇಟ್ಟಂಥವ್ರು ಮತ್ತು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಇಟ್ಟಂಥವ್ರು ಮತ್ತು ಪೊಲೀಸರನ್ನ ಅಟ್ಯಾಕ್ ಮಾಡಕ್ಕೆ ಹೋಗಿದಂಥವ್ರು ಇದನ್ನೆಲ್ಲ ಕೂಡ ನೋಡಿದ್ದು ತನ್ವೀರ್ ಸೇಠ್ರವರು ಅಮಾಯಕರು ಅಂತ ಹೇಗೆ ಅದನ್ನು ಇದು ಮಾಡ್ತಾರೆ ಡಿಫೈನ್ ಮಾಡ್ತಾರೆ ಅಂತ ನೋಡಿ ನೀವು ಇಡೀ ನನ್ನ ಪತ್ರದ ಸಾರಾಂಶವೇ ಬದಲಾವಣೆ ಮಾಡುವಂಥ ಪ್ರಯತ್ನ ಇದ್ದೀರ ಪ್ರಕರಣದಲ್ಲಿ ಯಾರಾದರೂ ಅಮಾಯಕರು ಅಥವಾ ವಿದ್ಯಾರ್ಥಿಗಳು ಇದ್ದಲ್ಲಿ ಅದನ್ನು ಮರುಪರಿಶ್ನೆ ಮಾಡಬೇಕು ಅಂತ ಹೇಳಿದ್ದೀನಿ ಪ್ರಕರಣದಲ್ಲಿ ಎಲ್ಲರೂ ಅಮಾಯಕರು ಅಂತ ಎಲ್ಲೂ ಬರೆದಿಲ್ಲ ಭಾಳ ನೇರ ಇದು ಎರಡನೇದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ವಿಚಾರ ಮಾತ್ರ ಪ್ರಸ್ತಾಪ ಇದ್ದೀರ ಅದು ಹುಬ್ಳಿ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಅಲ್ಲಿ ಎರ ಬೇರೆ ಕೋಮಿನ ಯುವಕರು ಕೂಡ ದಸ್ತಗಿರಿ ಆಗಿದ್ದಾರೆ ಇಲ್ಲಿ ಎಲ್ಲವೂ ಹಿಂದೂ ಅಥವಾ ಅನ್ನೋ ಪದನ ಬಳಕೆ ಮಾಡಿಲ್ಲ ನಾನು ರಾಜ್ಯದ ಉದ್ದಕ್ಕೂ ಇನ್ನೂ ಹೇಳ್ತೀನಿ ಮಾಧ್ಯಮದ ಮೂಲಕ ಹೇಳ್ತೀನಿ ರಾಜ್ಯದ ಉದ್ದಕ್ಕೂ ಕಳೆದ ಐದು ವರ್ಷಗಳಲ್ಲಿ ನಡೆದಂತಹ ಆಕಸ್ಮಿಕ ಘಟನೆಗಳು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೆದಂತಹ ಪ್ರತಿಭಟನೆಗಳು ಇದರಲ್ಲಿ ದಸ್ತಗಿರಿ ಆಗಿರುವಂಥ ಎಲ್ಲರ ವಿಚಾರದಲ್ಲಿ ಮರುತನಿಖೆ ಆದಾಗ ಅನೇಕ ಜನ ಅಮಾಯಕರನ್ನು ದಸ್ತಗಿರಿ ಮಾಡ್ಕೊಂಡಿರುವಂಥದ್ದು ಉಂಟು ಹಾಗಾಗಿ ಪ್ರಕರಣಕ್ಕೆ ಯಾವುದೇ ಸಂಬಂಧನೇ ಇಲ್ಲದೆ ಇರುವಂಥವ್ರು ಯಾಕಂದರೆ ಆ ಯುವಕರಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು ಯಾರು ಅಮಾಯಕರಿರ್ತಾರೆ ಅವರ ಕುಟುಂಬ ನಿರ್ವಹಣೆ ಮಾಡುವಂಥದಕ್ಕೆ ಅವ್ರಿಗೇನು ಕಷ್ಟ ಸಾಧ್ಯ ಇವತ್ತು ಅನುಭವಿಸ್ತಾ ಇದ್ದಾರೆ ಇದನ್ನು ನಾನು ಗಮನ ಗಮನದಲ್ಲಿ ಇಟ್ಕೊಂಡು ನಾನು ಪತ್ರ ಬರೆದಿರುವಂಥದ್ದು ಅಂದರೆ ನಿಮ್ಮ ಗಮನಕ್ಕೆ ಎಷ್ಟು ಅಮಾಯಕರಿದ್ದಾರೆ ಮತ್ತು ಎಷ್ಟು ಜನ ಆರೋಪಿಗಳಿದ್ದಾರೆ ಇದೇನಾದರೂ ಮಾಹಿತಿ ಇದೆಯಾ ಏನಾದರೂ ಪೋಷಕರು ನಿಮ್ಮ ಬಳಿ ಬಂದಂಥ ಸಂದರ್ಭದಲ್ಲಿ ಅದನ್ನೇನಾದರೂ ಒಂದು ಕೌಂಟ್ ಏನಾದರೂ ಇದೆಯಾ ನೋಡಿ ಪೋಷಕರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರುವಂಥದ್ದು ಕೂಡ ನನ್ನ ಪತ್ರದೊಂದಿಗೆ ನಾನು ಲಗತ್ತಿಸಿದ್ದೇನೆ ಯಾವುದೇ ಕಾರಣಕ್ಕೂ ನಾನು ಪ್ರತ್ಯೇಕವಾಗಿ ಇಂಥವ್ರ ಮಗ ಅವನು ಅಮಾಯಕ ಇಂಥ ವ್ಯಕ್ತಿ ಅಮಾಯಕ ಅಂತ ನಾನೆಲ್ಲೂ ಉಲ್ಲೇಖ ಮಾಡಿಲ್ಲ ಸರ್ಕಾರಕ್ಕೆ ಮತ್ತು ವ್ಯವಸ್ಥೆಗೆ ನಾನು ಬಿಟ್ಟಿದ್ದೇನೆ ನಿಯಮಾನುಸಾರ ಇದನ್ನು ಮರುಪರಿಶೀಲನೆ ಮಾಡುವಂಥದಕ್ಕೆ ಸಾಧ್ಯ ಇದ್ದರೆ ಸರ್ಕಾರ ಅದು ಮರುಪರಿಶೀಲನೆ ಮಾಡುತ್ತೆ ಇದು ಪ್ರಾರಂಭಿಕ ಹಂತದಲ್ಲೇ ನಾನು ತೀರ್ಮಾನ ಕೊಡೋಕ್ಕಾಗಲ್ಲ ನನ್ನ ಮನವಿಗೆ ಸರ್ಕಾರ ಸ್ಪಂದನೆ ಮಾಡುವಂಥದಕ್ಕೆ ಮುಂದಾಗಿರುವಂಥದಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಯಾಕೆಂದರೆ ಇನ್ನೊಂದು ಕೆಲ ಆರೋಪಿಗಳ ಶಿಕ್ಷೆಯಾಗಿದೆ ಕೆಲವರು ಜೈಲಿನಲ್ಲಿದ್ದಾರೆ ಕೊ ಇನ್ನೂ ಕೂಡ ಮೂರು ತನಿಖೆ ಎನ್ ಐ ಎ ತನಿಖೆ ಸು ಇದನ್ನು ಕೂಡ ಪೂರ್ಣಗೊಂಡಿಲ್ಲ ಇಂಥ ಸಂದರ್ಭದಲ್ಲಿ ಇದನ್ನು ಸರ್ಕಾರ ಕ್ರಮ ತೆಗೆದುಕೊಳ್ಬೋದಾ ಅಥವಾ ಮರು ಇಡೀ ಎಲ್ಲ ಪ್ರಕರಣಗಳನ್ನು ಕೂಡ ಮರು ತನಿಖೆ ಮಾಡಿ ಅಂತ ಆಗ್ರಹ ಪಡಿಸ್ತೀರಾ ನೀವು ನೋಡಿ ಯಾವ ಹಂತದಲ್ಲಿ ಯಾವ ಪ್ರಕರಣ ಇದೆ ಅಂತದ್ದು ನಾನು ಹೇಳೋದಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಏನಿದ್ದಾರೆ ಮಾನ್ಯ ಗೃಹ ಸಚಿವರು ತಮ್ಮ ಪತ್ರದಲ್ಲಿ ನನ್ನ ಪತ್ರವನ್ನು ಅವರ ಇಲಾಖಾ ಅಧಿಕಾರಿಗಳು ಬರೆಯುವಂಥ ಸಂದರ್ಭದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಮಣ್ಣೆ ಮಾಡಿ ಅಂತ ಹೇಳಿದ್ದಾರೆ ನಿಯಮದಲ್ಲಿ ಇದ್ದರೆ ಮಣ್ಣೆ ಆಗುತ್ತೆ ಇಲ್ಲಾಂದರೆ ಅಲ್ಲೇ ತಿರಸ್ಕಾರ ಆಗುತ್ತೆ ಅದನ್ನು ನಾನು ಈ ಹಂತದಲ್ಲಿ ಮಾತಾಡುವಂಥದ್ದಲ್ಲ ತನಿಖೆಗೆ ಮಾಡಿ ಅಂತ ಇದು ಮಾಡ್ತೀರಾ ಮರು ತನಿಖೆ ಇದು ಮಾಡ್ತೀವಿ ಎಲ್ಲ ಪ್ರಕರಣಗಳನ್ನು ಅಂತ ನೋಡಿ ಅದನ್ನು ನಾನು ಯಾವುದೇ ಈಗಾಗಲೇ ತನಿಖೆ ಆಗಿ ಆರೋಪ ಪಟ್ಟಿ ಸಲ್ಲಿಕೆ ಆಗಿರುವಂಥದ್ದು ವಿಚಾರ ನಾನು ಪ್ರಸ್ತಾಪ ಮಾಡಿಲ್ಲ ಇನ್ನೂ ಅರ್ಧಕ್ಕಿಂತ ಜಾಸ್ತಿ ಜನ ಬರೀ ಆರೋಪಿಗಳಾಗಿ ಜೇಲ್ವಾಸಿಯಾಗಿದ್ದಾರೆ ಅಂಥವರಲ್ಲಿ ಅಮಾಯಕರು ಯಾರಿದ್ದಾರೆ ಇಲ್ಲ ಅನ್ನೋದನ್ನು ಮಾತ್ರ ಮರುಪರೋಷ ಯಾರೂ ಇಲ್ಲ ಅಂತ ಸರ್ಕಾರ ಉತ್ತರ ಕೊಡಲಿ ನನ್ನ ಪತ್ರಕ್ಕೆ ಉತ್ತರ ಸಿಗ್ದಂಗೆ ಆಗುತ್ತೆ ಒಂದು ವೇಳೆ ಅಮಾಯಕರು ಅದರಲ್ಲಿ ಭಾಗಿಯಾಗಿದ್ದರೆ ಮರುಪರೋಷ ಮಾಡಿ ಇಷ್ಟು ಜನಕ್ಕೆ ನಾವು ದಯ ತೋರ್ತಾ ಇದ್ದೀವಿ ಅಂತ ತೋರಿಸಲಿ ಮತ್ತು ಬಿ ಜೆ ಪಿ ಇನ್ನೊಂದು ಆರೋಪ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಬರೀ ತುಷ್ಟೀಕರಣ ರಾಜಕಾರಣ ಜಿಯಾದಿ ಸರ್ಕಾರ ಇದು ಯಾಕೆಂದ್ರೆ ತನ್ವೀರ್ ಸೇಠ್ರವ್ರ ಮೇಲೂ ಕೂಡ ಅಲ್ಲೇ ಆಗಿತ್ತು ಅದನ್ನೆಲ್ಲ ಮರ್ತು ಬಿಟ್ರಾ ಅನ್ನೋದನ್ನು ಬಿ ಜೆ ಆರೋಪ ಮಾಡ್ತಾರೆ ನಾನು ಮೊಟ್ಟ ಮೊದಲಾಗಿ ಬಿ ಜೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕಂದರೆ ಇಂಥ ಸಂದರ್ಭದಲ್ಲಾದರೂ ನನ್ನ ಮೇಲೆ ಮಾರಾಣಿಕ ಹಲ್ಲೆ ಆಯಿತು ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡ್ತಾಯಿದ್ದಾರೆ ಆದರೆ ನನ್ನ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಇವರೇ ಸ ಇವ್ರದೇ ಸರ್ಕಾರ ಇದ್ದಿದ್ದು ನನಗೆ ನ್ಯಾಯ ಒದಗಿಸುವಂತಹ ಯಾವ ಎಷ್ಟು ಪ್ರಮಾಣದ ಒಂದು ಪ್ರಯತ್ನ ಮಾಡಿದ್ರು ಅನ್ನೋದು ಕೂಡ ಅವರು ಉತ್ತರ ಕೊಡಬೇಕಾಗುತ್ತೆ ಎರಡನೇದು ಮಂಗಳೂರು ಚರ್ಚ್ ದಾಳಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ಆರೋಪಿಗಳಿದ್ರು ಎಲ್ಲ ಒಂದು ಪ್ರಕರಣ ಇಲ್ದಂಗೆ ಎಲ್ಲರಿಗೂ ನೀವು ಬಿಡುಗಡೆ ಮಾಡಿದ್ರಲ್ಲ ಇದು ಆರೋಪ ಪ್ರತಿ ಆರೋಪ ಅಲ್ಲ ನನ್ನ ಪತ್ರದ ಸಾರಾಂಶದಲ್ಲಿ ಅಮಾಯಕರು ಯಾರಾದರೂ ಇದ್ದಲ್ಲಿ ಅದ ಅಂಥ ಪ್ರಕರಣಗಳು ಮರುಪ್ರಶ್ನೆ ಮಾಡಿ ಅಂತ ಕೇಳಿದ್ದೇನೆ ಯಾಲ್ ಸುನಿಲ್ ಕುಮಾರ್ ಹೆಸರು ಹೇಳಿಲ್ಲ ಯತ್ನಾಲ್ ಹೆಸರು ಹೇಳಿಲ್ಲ ಅವ್ರಿಗೆ ಬಿಡುಗಡೆ ಮಾಡಿ ಅಂತ ನಾನು ಕೇಳಿಲ್ಲ ನಾನು ಇಲ್ಲಿ ನಾನು ಭಾಳ ನೇರವಾಗಿ ಹೇಳ್ತಾಯಿದ್ದೀನಿ ಒಬ್ಬರ ಹೆಸರು ಪ್ರಸ್ತಾಪ ಮಾಡದೆ ಯಾವ ಇಲಾಖಾ ತನಿಖಾ ಅಧಿಕಾರಿಗಳ ಮೇಲೆ ಆರೋಪ ಮಾಡದೆ ಆ ಪರಿಸ್ಥಿತಿ ನಿಭಾಯಿಸುವಂಥ ಸಂದರ್ಭದಲ್ಲಿ ಇದರಲ್ಲಿ ಅಮಾಯಕರ ಮೇಲೆ ದಾವೆಗಳು ಏನೋ ಹೂಡಿದರೆ ಮರುಪರಿಶ್ನೆ ಮಾಡಿ ಅಂತ ಕೇಳಿದ್ದೀನಿ ಮರುಪರಿಶ್ನೆ ಮಾಡಿ ಒಬ್ಬರು ಇಲ್ಲ ಅಂತ ಹೇಳಿದಾಗ ನಾನು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಇದಕ್ಕೆ ಹೆಚ್ಚಿನ ಊಹಪೋಹಗಳು ಕೊಡೋದು ಬೇಡ ಯಾವುದೇ ಒಂದು ಕೋಮಿನ ಪರ ಯಾವುದೇ ಒಂದು ಕೋಮಿನ ವಿರುದ್ಧ ಅನ್ನೋದಲ್ಲ ಸಮಾಜದ ಉದ್ದಕ್ಕೂ ಇರುವಂಥ ಜಾತಿ ಜನಾಂಗಗಳು ಯಾರೇ ಇರಲಿ ಅಂಥದ್ರಲ್ಲಿ ನಿರಪರಾಧಿಗಳಿಗೆ ಅಮಾಯಕರಿಗೆ ಯಾವುದೇ ಸಂದರ್ಭಗಳನ್ನು ಅನ್ಯಾಯ ಆಗ್ಬಾರ್ದು ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ನಾನು ಸೊ ಹೀಗಾಗಿ ರಾಜ್ಯ ಸರ್ಕಾರ ನನ್ನ ಪತ್ರದ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿದಲ್ಲಿ ನಿ ಆ ತನಿಖಾ ಅಧಿಕಾರಿಗಳು ಮಾಡಿರುವಂಥ ಲೋಪಗಳಾಗಿರ್ಬೋದು ಅಥವಾ ಆ ಸಂದರ್ಭದಲ್ಲಿ ಆ ಪರಿಸ್ಥಿತಿ ನಿಭಾಯಿಸುವಂಥ ಸಂದರ್ಭದಲ್ಲಿ ಆದಂತಹ ಲೋಪಗಳಾಗಿರ್ಬೋದು ಸರಿಪಡಿಸ್ಕೊಳ್ಳುವಂಥದಕ್ಕೆ ಒಂದು ಅವಕಾಶ ಇದಿಷ್ಟು ತನ್ವೀರ್ ಸೇಠ್ರವರ ಸ್ಪಷ್ಟನೆ ಅಂದರೆ ಪತ್ರ ಬರೆದಿರ್ತಕ್ಕಂಥದ್ದು ನಿಜ ಆದರೆ ನಾನು ಅಮ ಅಮಾಯಕರ ಹೆಸರನ್ನು ಎಲ್ಲೂ ಕೂಡ ನಾನು ಹೇಳಿಲ್ಲ ಮತ್ತು ಅದು ಕೌಂಟ್ ಕೂಡ ನಾವು ಮಾಡಿಲ್ಲ ಅಮಾಯಕರಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ರಿಲೀಸ್ ಮಾಡಲಿ ಇಲ್ಲ ಅಂದರೆ ಇಲ್ಲ ಆದರೆ ನಾನು ಪತ್ರಕ್ಕೆ ಉತ್ತರ ಬೇಕು ಅಂತಲೂ ಕೂಡ ತನ್ವೀರ್ ಸೇಠವರು ಸ್ಪಷ್ಟಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಣೇಶ್ ಜೊತೆ ರವಿಶಚಸ್ ಪಬ್ಲಿಕ್ ಟಿವಿ ಬೆಂಗಳೂರು